ವಿಧಾನಸೌಧ ವಜ್ರ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ರಾಜ್ಯಕ್ಕೆ ರಾಷ್ಟ್ರಪತಿ ಕೋವಿಂದ್ ಆಗಮಿಸ್ತಾ ಇದ್ದಾರೆ. ವಿಧಾನಸಭೆಯ ಸಭಾಂಗಣದಲ್ಲಿ ನಾಳೆ ಜಂಟಿ ಅಧಿವೇಶನ ನಡೆಯಲಿದ್ದು, ಅಧಿವೇಶನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಷಣವನ್ನು ಮಾಡಲಿದ್ದಾರೆ. ವಜ್ರ ಮಹೋತ್ಸವದ ಅಂಗವಾಗಿ ಎಲ್ಲಾ ಸದಸ್ಯರಿಗೂ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 1 ರಿಂದ 2 ಗಂಟೆಯೊಳಗೆ ಈ ಕಾರ್ಯಕ್ರಮ ಮುಗಿಯಲಿದೆ. ಮತ್ತೆ 2:30ಕ್ಕೆ ಆರಂಭವಾಗೋ ಜಂಟಿ ಅಧಿವೇಶನದಲ್ಲಿ 5 ಗಂಟೆವರೆಗೂ ನಾಡಿನ ಇತಿಹಾಸ, ಜಲ, ನಾಡು, ನುಡಿ ಹಾಗೆ ಭಾಷೆ, ನೆಲ, ಪ್ರಕೃತಿ ಬಗ್ಗೆ ಸದಸ್ಯರಿಂದ ವಿಶೇಷ ಚರ್ಚಾ ಕಾರ್ಯಕ್ರಮ ಕೂಡ ನಡೆಯಲಿದೆ. ನಂತರ ವಿಧಾನಸಭೆಯ ಪೂರ್ವದ್ವಾರದ ಮೆಟ್ಟಿಲುಗಳ ಮೇಲೆ ಸಂಜೆ 5 ಗಂಟೆಯಿಂದ 6:30ರವರೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕರ್ನಾಟಕ ರಾಜ್ಯದ ಪರಂಪರೆ, ಕಲೆ, ಸಾಹಿತ್ಯವನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ಇದೇ ಜಾಗದಲ್ಲಿ ಸಂಜೆ 6:30ರಿಂದ 7ರವರೆಗೆ ಕೆಂಗಯ್ಯ ಹನುಮಂತಯ್ಯ ಕೆಲ ಕುಟುಂಬದವರಿಗೆ ಹಾಗೂ ಕನ್ನಡ ನಾಡಿಗಾಗಿ ದುಡಿದ ಗಣ್ಯರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತೆ. ಕೆಂಗಯ್ಯ ಹನುಮಂತಯ್ಯ ಅವರ ಕಾಲದಲ್ಲಿ ರಚನೆಯಾದ ವಿಧಾನಸೌಧದ 60ನೇ ವರ್ಷದ ವಜ್ರ ಮಹೋತ್ಸವ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ರಾಮನಾಥ್ ಕೋವಿಂದ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ವಿಶೇಷ ಅತಿಥಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ. ಎಲ್ಲ ಸಿದ್ಧತೆ ಅಂದರೆ ಯಾವ ರೀತಿ ಇರಬೇಕು ಕಾರ್ಯಕ್ರಮ, ನಾಳಿನ ಯಾವ ರೀತಿ ಪ್ರೋಗ್ರಾಮ್ ಎಲ್ಲ ಇರುತ್ತೆ ಅನ್ನೋ ಬಗ್ಗೆ ಕೂಡ ಯೋಚನೆ ಕೂಡ ನಿರ್ಧಾರವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂದಿನಿ. ನಾಳೆ ವಿಧಾನಸೌಧಕ್ಕೆ 60 ವರ್ಷ ತುಂಬುತ್ತದೆ, ಆ ಕಾರಣದಿಂದ ಯಾವ ರೀತಿಯಾಗಿ ಪ್ರೋಗ್ರಾಮ್ಗಳು ನಾಳೆ ಇರ್ತದೆ, ನಾಳಿನ ಏನು ಯಾವ ರೀತಿಯಾಗಿ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ಏನ್ ಮಾಹಿತಿ ಇದೆ ನಂದಿನಿ? ರಂಜಿತ್, ಐತಿಹಾಸಿಕ ದಿನಕ್ಕೆ ನಾಳೆ ಸಾಕ್ಷಿಯಾಗಲಿದೆ. ವಿಧಾನಸೌಧದ ವಜ್ರ ಮಹೋತ್ಸವಕ್ಕಾಗಿ ಅದ್ಧೂರಿ ಸಡಗರವನ್ನೇ ನಾವು ಕಾಣ್ತಾ ಇದೀವಿ. ಇಂದು ಮಧ್ಯಾಹ್ನ 3:45ಕ್ಕೆ ಬೆಂಗಳೂರಿನ ಎಚ್ಎಎಲ್ ಏರ್ಪೋರ್ಟ್ಗೆ ಕೋವಿಂದ್ ಅವರು ಆಗಮಿಸಿದ್ದಾರೆ. ರಾಷ್ಟ್ರಪತಿಗಳನ್ನ ಆಹ್ವಾನ ಮಾಡೋದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಸಹ ಅಲ್ಲಿಗೆ ಆಗಮಿಸಿದ್ದಾರೆ. ಅಲ್ಲಿಂದ ನೇರವಾಗಿ ಬೆಂಗಳೂರು ನಿರ್ಮಾತವಾಗಿರುವಂತಹ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ರಾಷ್ಟ್ರಪತಿಗಳು ಖುದ್ದಾಗಿ ಸಿಎಂಗೆ ಸಾಥ್ ನೀಡಿ ಬೆಂಗಳೂರಿನ ಬಿಬಿಎಂಪಿ ಕಚೇರಿ ಆವರಣದಲ್ಲಿರುವಂತಹ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಲಿದ್ದಾರೆ. ಅಲ್ಲಿಂದ ನೇರವಾಗಿ ರಾಜಭವನಕ್ಕೆ ಆಗಮಿಸುತ್ತಾರೆ. ರಾಜಭವನದಲ್ಲಿ ಇವತ್ತು ತಂಗಲ್ಲಿರುವಂತಹ ರಾಷ್ಟ್ರಪತಿಗಳಿಗೆ ರಾತ್ರಿ 8 ಗಂಟೆಗೆ ಎಲ್ಲಾ ಗಣ್ಯಾಧಿ ಗಣ್ಯರೊಂದಿಗೆ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಊಟ ಉಪಹಾರಗಳ ವೇದಿಕೆ ಆಗಿರುತ್ತೆ. ಇನ್ನು ನಾಳೆ ಬೆಳಗ್ಗೆ ಇಲ್ಲಿನ ಚಿತ್ರಣವನ್ನ ವಿವರಿಸುದಾದ್ರೆ ಸೆಂಗಲ್ ಗೇಟ್ನ ಮೂಲಕ ರಾಷ್ಟ್ರಪತಿಗಳು ಆಗಮಿಸ್ತಾರೆ. ಅದಕ್ಕಾಗಿ ಅದ್ಧೂರಿಯಾದಂತಹ ಆಡಂಬರದ ಅಂದ್ರೆ 1 ಕೋಟಿ ಹೂವುಗಳ ಅಲಂಕಾರವನ್ನ ಮಾಡಲಾಗಿದೆ. ಕಂಪ್ಲೀಟ್ ಆದಂತಹ ವಿಧಾನಸೌಧ ಚಿತ್ರಣ ಬದಲಾಗಿದೆ. ಜಂಟಿ ಅಧಿವೇಶನವನ್ನ ಕುರಿತು ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. ಅದಾದ ನಂತರ ಭೋಜನದ ಕೂಟಕ್ಕೆ ಬ್ರೇಕ್ ಇರುತ್ತೆ. ವಿಧಾನಸೌಧದ ಬ್ಯಾಂಕೆಟ್ ಹಾಲ್ನಲ್ಲಿ ಭೋಜನ ಕೂಟವನ್ನು ಏರ್ಪಡಿಸಲಾಗಿದೆ. ಅಲ್ಲಿ ಮುಗಿಸಿದ ನಂತರ 2:30ಗೆ ಮತ್ತೆ ಜಂಟಿ ಅಧಿವೇಶನ ಆರಂಭವಾಗುತ್ತೆ. ಅಲ್ಲಿ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬಹುದು. ಸುಮಾರು 600 ಜನರು ಮಾತ್ರ ಸದಸ್ಯರು ಈಗ ವಿಶೇಷ ಆಹ್ವಾನಿತರಾಗಿದ್ದಾರೆ. ಆತನ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರವೆಂದ್ರೆ ನಾಳೆ ಜನಪ್ರತಿನಿಧಿಗಳು ಹಾಗೂ ಇನ್ವೈಟ್ ಇರುವಂತಹ ಜನರಿಗೆ ಮಾತ್ರ ವಿಧಾನಸೌಧ ಪ್ರವೇಶ ಇರುತ್ತೆ. ಬಿಕಾಸ್ ರಾಷ್ಟ್ರಪತಿಗಳಿಗೆ ZPlus ಭದ್ರತೆ ಇರೋ ಹಿನ್ನೆಲೆಯಲ್ಲಿ ಇನ್ನು ಸಂಜೆ ವೇಳೆಗೆ ಸಾಕ್ಷ್ಯಚಿತ್ರಗಳ ಪ್ರದರ್ಶನವಾಗುತ್ತೆ. ಅದು ವಿಧಾನಸೌಧದ ಮುಂಭಾಗದ ಗೇಟ್ನಲ್ಲಿ ಪ್ರದರ್ಶನ ಆಗುತ್ತೆ. ಈಗಾಗಲೇ ಮಾಹಿತಿ ಇರೋ ಪ್ರಕಾರ 3D ವ್ಯವಸ್ಥೆ ಇರುವಂತಹ 3 ಎಪಿಸೋಡ್ಗಳ ಸಾಕ್ಷ್ಯಚಿತ್ರ ರೆಡಿ ಆಗಿದೆ. ಉಳಿದಿದ್ದು ಫೈನಲ್ ಆಗಿ ನೋಡಬೇಕಾಗಿದೆ. ಸ್ಪೀಕರ್ ಅಷ್ಟೇ ಇದನ್ನ ಫೈನಲ್ ಮಾಡಬೇಕಾಗಿದೆ ರಂಜಿತ್. ಓಕೆ ನಂದಿನಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.